ಯಾವಾಗ ಪ್ರಾಮಾಣಿಕತೆ ಇರುತ್ತೆ ಅವರಿಗೆ ಯಾವತ್ತೂ ಜಯ ಇರುತ್ತೆ ನಮ್ಮ ಪ್ರಾಮಾಣಿಕತೆಯನ್ನ ಬಹಳ ಮುಖ್ಯ ಅದು ಇವತ್ತು 12 ವರ್ಷ ಕೆಲಸ ಮಾಡಿ ಯಾರು ಗ್ರಾಮ ಪಂಚಾಯತಿ ಭೇಟಿ ಇವತ್ತಿನ ಮಟ್ಟ ಯಾವ ವಿಧಾನ ಪರಿಷತ್ ಸದಸ್ಯರು ಕೊಟ್ಟಿಲ್ಲ ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಯಾರು ಅನ್ನೋದು ಗೊತ್ತಾಗಿದ್ರೆ ಅದು ಮಂತೇಶನ ಕೌಟಿ ಮಠ ಅಂತ ಹೇಳಕ್ಕೆ ನಾವು ಬಹಳ ಹೆಮ್ಮೆ ಇಂದ ಹೇಳ್ತೇವೆ ಇದು ಒಂದು ವಿಶೇಷ ಪಾಠ ಇವತ್ತು ನಾವು ಬಹಳ ಅತಿ ದೊಡ್ಡ ಜಿಲ್ಲೆ ಈ ಜಿಲ್ಲೆಯಲ್ಲಿ ನಾವು ಹಣದ ಮೂಲಕ ಏನೋ ಆಮೇಶ ಒಡ್ಡಿ ಏನೇನೋ ಮಾಡುವಂತ ಕೆಲಸ ಮಾಡ್ತಿರ್ತೀವಿ ಇದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಸೆಳೆಯುವಂತ ಕೆಲಸ ಮಾಡ್ತಿರ್ತಾರೆ ಈಗ ಏನಿದನ್ನ ಕಾರ್ಯಕರ್ತರೇನ ಆರಿಸಿ ಬಂದರಿಗೆ ಪಾರ್ಟಿಯ ಪರವಾಗಿ ಇರ್ತಾರೆ ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಿರ್ತಾರೆ ನಮಗಿಂತ ಹೆಚ್ಚು ಅವರಿಗೂ ಕೂಡ ಅಭಿಮಾನ ಇರುತ್ತೆ ಈ ಅಭಿಮಾನವನ್ನ ಅವರು ಮೂರು ಸಲ ಆರಿಸಿ ತಂದಿದೆ ಅದೇ ಅಭಿಮಾನ ಕೂಡ ಹೆಚ್ಚಿನ ಅಭಿಮಾನವನ್ನ ಇವತ್ತು ಕೌಟಿಗೆ ಮಟ सर बारी विशेषवा ग्राम पंचायती सदस्य बहुत युवा मतदार विशेषवा कौटिक मठ साहेब सह रीति ग्राम पंचायती सबलीकरण के रीति प्रयत्न इंत सदर्भली युवा मतदार के तेन बैस्ती युवा मतदार पार्टी परवा मोदी जी परवा राज्य सरकार परवा युव मतदार अरे अब भारतीय जनता पार्टी मतदार नावेनूवस्थ्य ननते कूड़ा नम प्रचार अब्बर आगे और नम प्रचार हेगी इस सल ना अति हेच्ची अंतरदेलसोन प्रभावी इवत ना भाला सल इवत ग्राम पंचायती भेटी को मातेश गौड़गौड़ नावेलू कित्तूर विधानसभा क्षेत्र तुम्हारा ಚನ್ನಮ್ಮನ ಒಂದು ಇತಿಹಾಸ ಕ್ಷೇತ್ರ ಸಂಗೊಳ್ಳಿ ರಾಯಣ್ಣನ ಒಂದು ಇತಿಹಾಸ ಕ್ಷೇತ್ರ ಚನ್ನಮ್ಮ ಕ್ಷೇತ್ರದಲ್ಲಿ ಯಾವಾಗ ಪುಟಿ ಆಗುತ್ತನೋ ಅವಾಗ ಜಿಲ್ಲೆಯಲ್ಲಿ ಸರಮಾಲೆ ಹರಡತಾವ ಚನ್ನಮ್ಮನ ಕ್ಷೇತ್ರ ಯಾವಾಗ ಎದ್ದೇಳ್ತತೋ ಅವತ್ತ ಸಂಗೊಳ್ಳಿ ರಾಯಣ್ಣನ ಸ್ಥಳ ಚನ್ನಮ್ಮ ಜಯ ಸ್ಥಳದಲ್ಲಿ ಯಾವಾಗ ನಾವು ಜಯವನ್ನು ಸಾಧಿಸುತ್ತೋ ಅದು ಜಿಲ್ಲೆಯಲ್ಲಿ ಜಯವನ್ನು ಸಾಧಿಸುವಂತ ಬಂದಿರುವಂತದ್ದು ಒಟ್ಟಾರೆ ಗೆದ್ದೇ ಗೆಲ್ಲಿಸ್ತೀರಾ ಈ ಸಲಿ 100% ಗೆಲ್ಲಿಸ್ತೀವಿ ಬಹಳ ಅಂತರದಿಂದ ಗೆಲ್ಲಿಸ್ತೀವಿ ಓಕೆ ಇವಿಷ್ಟು ಅಟರೇಕ್ಷಕರೇ ಗೊತ್ತಾಯ್ತಲ್ಲ ಬಿಜೆಪಿ ಮುಖಂಡರಾಗಿರ್ತಕ್ಕಂತ ಶ್ರೀ ಬಸನಗೌಡ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಅವರು ಹಿರಿಯ ಮುಖಂಡರು ಆಗಿರ್ತಕ್ಕಂತ ಶ್ರೀ ಬಸನಗೌಡ ಸಿದ್ದರಾಮಯ್ಯ ಅವರು ಬನ್ನಿ ಯಾವ ರೀತಿ ನಡೆಯತಾ ಇದೆ ಚುನಾವಣೆ ಮತ್ತೆ ಯಾವ ರೀತಿ ಮತದಾರರನ್ನು ಸೆಳೆದವರು ಅಂತ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಇಟ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಈಗ ತಾವು ವಿಶೇಷವಾಗಿ ಬಿಜೆಪಿ ಪಕ್ಷದಿಂದ ಸಾಕಷ್ಟು ಒಂದು ರೀತಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಾ ಇದ್ದೀರಾ ಯಾವ ರೀತಿ ನಡೆಯತಾ ಇದೆ ಸರ್ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಮಂತೇಶನ ಕೌಟಿಮಠ ಅವರು ಹೊರಬಂದಿದ್ದ ನಂತರ ಬಹುತೇಕ 12 ವರ್ಷದ ಕಾಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಅವರ ಕಾರ್ಯ ಅವರ ಕೆಲಸ ಅವರ ಅಭಿವೃದ್ಧಿ ಮುಖಾಂತರ ಇವತ್ತು ಮತ್ತೆ ಮೂರನೇ ಬಾರಿಗೆ ವಿಧಾನ ಪರಿಷತ್ ಚುನಾವಣೆಗೆ ಕಣಕ್ಕೆ ಇಳಿದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರಾಗಿ ಹೊರಹೊಮ್ಮಿದ್ದಾರೆ ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವಿಶೇಷವಾದಂತ ಒಂದು ಪಾರ್ಟಿ ಈ ಪಾರ್ಟಿಯಲ್ಲಿ ಬಂದ ನಂತರ ಸುಮಾರು ಮತದಿಂದ ಮೊದಲನೇ ಪ್ರಶಸ್ತಿಯ ಮತದಿಂದ ಅವರು ಆಯ್ಕೆ ಆಗುವುದು ಖಚಿತವಾಗಿದೆ ಅವರ ಅಭಿವೃದ್ಧಿ ಪರ ಮಾತನಾಡುವುದು ಅಭಿವೃದ್ಧಿ ಪರ ಅವರ ನಿರಂತರವಾಗಿ ಅಭಿವೃದ್ಧಿ ಪರ ಗ್ರಾಮ ಪಂಚಾಯತಿಯ ಕನಸು ನನಸಾಗಿಸುವಂತ ಕೆಲಸ ಮಾಡಿರುವಂತವರು ಅಮೃತ ಗ್ರಾಮವನ್ನ ತಂದು ಕೊಡುವಂತವರು ಕುಡಿಯುವ ನೀರಿನ ಯೋಜನೆಗಳನ್ನು ತಂದು ಕೊಟ್ಟಿರುವಂತವರು ಸಾಕಷ್ಟು ಬಡವರ ಬಂಧುವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಬಡವರ ಬಂಧುವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಎಲ್ಲರೂ ಇವತ್ತು ಮುಖಂಡರು ಮಂತೇಶನ ದೊಡ್ಡರವರ ನೇತೃತ್ವದಲ್ಲಿ ಕಿತ್ತೂರು ವಿಧಾನ ಕ್ಷೇತ್ರದಲ್ಲಿ 26 ಗ್ರಾಮ ಪಂಚಾಯತಿಗಳ ಭಾರತೀಯ ಜನತಾ ಪಾರ್ಟಿ ತೆಕ್ಕಿಗೆದಾವ ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಒಗ್ಗೂಡಿ ಸಾಕಷ್ಟು ಅಭಿವೃದ್ಧಿ ಮುಖಾಂತರ ಇವತ್ತು ನಾವು ಸಾವಿರಾರು ಕೋಟಿ ಗಂಟಲೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಆ ಮುಖಾಂತರ ಇವತ್ತು ನಾವು ಬಹುಮತ ಅಂತರದಿಂದ ಅವರನ್ನು ಗೆಲ್ಲಿಸುವಂತ ಇಡೀ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಬಹುತೇಕ ಅವರು ಬಹಳ ಅಂತರದಿಂದ ಗೆಲ್ಲುವಂತ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್ ಈಗ ಕಳೆದ ಬಾರಿ ಚುನಾವಣೆಯಲ್ಲೂ ಸಹ ತಾವು ಒಂದು ರೀತಿ ಮಂತೇಶ್ ಕೋಟಗೌಡ ಅವರ ಕೆಲಸ ಮಾಡಿದ್ರಿ ಕಳೆದ ಬಾರಿ ಒಂದು ಬಿಜೆಪಿ ಪದಾಧಿಕಾರಿಯಾಗಿದ್ರಿ ಈ ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಏನು ವ್ಯತ್ಯಾಸ ಇದೆ ಸರ್ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು
ಪಾರ್ಟಿಯ ನಿರ್ಣಯದಂತೆ ಕಾರ್ಯಕರ್ತರಿಗೆ ಹೇಳಿ ಒಮ್ಮೆ ಹೇಳಿದ ನಂತರ ಕಾರ್ಯಕರ್ತರ ಮತವನ್ನು ಹಾಕಿದರು. ಆವಾಗ ಯಾರು ಗ್ರಾಮ ಪಂಚಾಯತಿ ಭೇಟಿ ಕೊಡುವುದಿಲ್ಲ, ಹಣದ ಮೂಲಕ ಬಂದು ಮತವನ್ನು ಕೆತ್ತುವಂಥ ಕೆಲಸ ಮಾಡಿದರು. ಅಂಥ ವಿಷಯದಲ್ಲಿಯೂ ಕೂಡ ಅವರು ಪಾಸಾದರು. ಯಾವಾಗ ಪ್ರಾಮಾಣಿಕತೆ ಇರುತ್ತ ಅವರಿಗೆ ಯಾವತ್ತೂ ಜಯ ಇರೋದು. ನಮ್ಮ ಪ್ರಾಮಾಣಿಕತೆಯನ್ನು ಭಾಳ ಮುಖ್ಯ ಅದ. ಇವತ್ತು 12 ವರ್ಷ ಕೆಲಸ ಮಾಡಿ ಯಾರು ಗ್ರಾಮ ಪಂಚಾಯತಿ ಭೇಟಿ ಇವತ್ತಿನ ಮಟ್ಟ ಯಾವ ವಿಧಾನ ಪರಿಷತ್ ಸದಸ್ಯರು ಕೊಟ್ಟಿಲ್ಲ. ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಯಾರು ಅನ್ನೋದು ಗೊತ್ತಾಗಿದ್ರೆ ಅದು ಮಧ್ಯಶನ ಕೌಟಿ ಮಠ ಅಂತ ಹೇಳಿಕ್ಕೆ ನಾವು ಭಾಳ ಹೆಮ್ಮೆ ಹಿಂದೆ ಹೇಳ್ತೇವೆ. ಇದು ಒಂದು ವಿಶೇಷ ಪಾಠ. ಇವತ್ತು ನಾವು ಭಾಳ ಅತಿ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು ಹಣದ ಮೂಲಕವೋ ಏನೋ ಆಮೇಶ ಒಡ್ಡಿ ಏನೇನೋ ಮಾಡುವಂಥ ಕೆಲಸ ಮಾಡ್ತಿರ್ತೈತೆ. ಇದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಸೆಳೆಯುವಂಥ ಕೆಲಸ ಮಾಡ್ತಿರ್ತ. ಈಗೇನಿದೆ ಅನ್ನೋ ಕಾರ್ಯಕರ್ತರೇನು ಆರಿಸಿ ಬಂದವರಿಗೆ ಪಾರ್ಟಿಯ ಪರವಾಗಿ ಇರ್ತಾರೆ, ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ನಮಗಿಂತ ಹೆಚ್ಚು ಅವ್ರಿಗೂ ಕೂಡ ಅಭಿಮಾನ ಇರುತ್ತೆ. ಈ ಅಭಿಮಾನವನ್ನು ಅವ್ರನ್ನ ಹೋದ ಸಲ ಆರಿಸಿ ತಂದಿದೆ. ಅದೇ ಅಭಿಮಾನ ಕೂಡ ಹೆಚ್ಚಿನ ಅಭಿಮಾನವನ್ನು ಇವತ್ತು ಕೌಟಿಂಗ್ ಮಠ ಮಧ್ಯಸ್ಥ ಕೌಟಿಂಗ್ ಮಠ ಅವರು ಕೊಡ್ತಾ ಇದ್ದಾರೆ. ಸರ್, ಈಗ ಈ ಬಾರಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಹುತೇಕ ಯುವ ಮತದಾರರಿದ್ದಾರೆ. ವಿಶೇಷವಾಗಿ ಕೌಟಿಂಗ ಮಠ ಸಾಹೇಬರು ಸಹ ಒಂದು ರೀತಿ ಗ್ರಾಮ ಪಂಚಾಯತಿ ಸಬಲೀಕರಣಕ್ಕೆ ಒಂದು ರೀತಿ ಪ್ರಯತ್ನ ಮಾಡಿದರು. ಇಂಥ ಸಂದರ್ಭದಲ್ಲಿ ಯುವ ಮತದಾರರಿಗೆ ತಾವು ಏನು ಹೇಳಿಕ್ಕೆ ಬಯಸ್ತೀರ? ಯುವ ಮತದಾರರು ಇವತ್ತು ಪಾರ್ಟಿಯ ಪರವಾಗಿ ಇದ್ದಾರೆ, ಮೋದಿಜಿ ಅವರ ಪರವಾಗಿ ಇದ್ದಾರೆ, ರಾಜ್ಯ ಸರ್ಕಾರದ ಪರವಾಗಿ ಇದ್ದಾರೆ. ಯುವ ಮತದಾರರು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಮತದಾರರು. ಅವ್ರಿಗೆ ನಾವೇನು ಹೇಳುವಂಥ ಅವಶ್ಯಕತೆನೇ ಇಲ್ಲ ಅಂತ ನನಗೆ ಅನಿಸ್ತದೆ. ಆದರೂ ಕೂಡ ನಮ್ಮ ಪ್ರಚಾರ ಅಬ್ಬರವಾಗಿ ಆಗಿದೆ. ಓಕೆ, ಅವರು ನಮ್ಮ ಪ್ರಚಾರ ಹೇಗಿರುತ್ತೆ ಅಂದರೆ ಈ ಸಲ ನಾವು ಅತಿ ಹೆಚ್ಚಿನ ಅಂತರದಲ್ಲಿ ಅವ್ರ ಕೆಲಸವನ್ನು ಅನ್ನುವಂಥ ಪ್ರಭಾವದಲ್ಲಿ ಇವತ್ತು ನಾವು ಭಾಳ 2-3 ಸಲ ಇವತ್ತು ಗ್ರಾಮ ಪಂಚಾಯತಿ ಭೇಟಿ ಕೊಡೋದು, ಮಾಂತೇಶ್ ದೊಡ್ಡಗೌಡರು ನಾವು ಎಲ್ಲರೂ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ತುಂಬ ಇವತ್ತು ಚೆನ್ನಮ್ಮನ ಒಂದು ಇತಿಹಾಸ ಕ್ಷೇತ್ರ, ಸಂಗೊಳ್ಳಿ ರಾಯಣ್ಣನ ಒಂದು ಇತಿಹಾಸ ಕ್ಷೇತ್ರ. ಚೆನ್ನಮ್ಮ ಕ್ಷೇತ್ರದಲ್ಲಿ ಯಾವಾಗ ಪುಟಿ ಆಗತ್ತನೋ ಅವಾಗ ಜಿಲ್ಲೆಯಲ್ಲಿ ಸರಮಾಲೆ ಹರಿದಾಡ್ತಾವೆ. ಚೆನ್ನಮ್ಮನ ಕ್ಷೇತ್ರ ಯಾವಾಗ ಎದ್ದು ಹೇಳ್ತೋ ಅವತ್ತು ಸಂಗೊಳ್ಳಿ ರಾಯಣ್ಣನ ಸ್ಥಳ, ಚೆನ್ನಮ್ಮಜಿಯ ಸ್ಥಳದಲ್ಲಿ ಯಾವಾಗ ನಾವು ಜಯವನ್ನು ಸಾಧಿಸ್ತೇವೋ ಅದು ಜಿಲ್ಲೆಯಲ್ಲಿ ಜಯವನ್ನು ಸಾಧಿಸುವಂತ ಬಂದಿರುವಂಥದ್ದು. ಒಟ್ಟಾರೆ ಗೆದ್ದೇ ಗೆಲ್ಲಿಸ್ತೇವೆ, ಆ್ಯಕ್ಚುಲಿ 100% ಗೆಲ್ಲಿಸ್ತೇವೆ, ಭಾಳ ಅಂತರದಿಂದ ಗೆಲ್ಲಿಸ್ತೇವೆ. ಓಕೆ, ಇವಿಷ್ಟು ಒಟ್ಟಾರೆ ಶಿಕ್ಷಕರೇ ಗೊತ್ತಾಯ್ತಲ್ಲ, ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಶ್ರೀ ಬಸನಗೌಡ ಸಿದ್ದರಾಮಯ್ಯ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.